ನೀರು ಕುದಿಯಕತ್ತ ನೋಡ್ರಿ ಈಗ ಮಸ್ತಾಗಿ ಕಾಣಕತ್ತದ ಮಶಿ ಅರಿಬಿ ಹೂವ ಮಾಡಿದ್ರ ಕೈ ಮ್ಯಾಗ ನೀರು ಸದ್ಯಕ್ಕೆ ನೋಡ್ರಿ ಮ್ಯಾಗಿನ ಟೋಪನ ತೆಗಿಯಮಂತ ಮಸ್ತಾಗಿ ಕುದಿಯಕತ್ತೈತಿ ನೋಡ್ರಿ ಫ್ರೆಂಡ್ಸ್ ಪಲ್ಲೆ ಈಗ ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಮಸ್ತಾಗದೀವಿ ಫ್ರೆಂಡ್ಸ್ ಬರ್ರಿ ಈ ಒಂದು ವಿಡಿಯೋದೊಳಗೆ ಸೂಪರ್ ಆಗಿರುವಂಥ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತದೆ ಸೊ ಮಣ್ಣಿನ ಗಡಿಗೆ ಇಟ್ಟಿದ್ದೀನಿ ಸೊ ಉಳ್ಳಾಗಡ್ಡಿ ಟೊಮೆಟೊ ಸ್ವಲ್ಪ ತರಕಾರಿನ ಇಲ್ಲಿ ತೊಗೊಂಬಂದಿದ್ದೀನಿ ಹೊರಗಡೆ ರೆಸಿಪಿ ಮಾಡಿದ್ರಾಯಿತು ಅಂತೇಳಿ ಮಸಾಲೆ ಡಬ್ಬಿ ಮತ್ತು ಎಣ್ಣೆ ಎಲ್ಲ ಖಾರ ಇಲ್ಲಿ ನೋಡ್ರಿ ನಾನು ಆಲ್ರೆಡಿ ಸದ್ಯಕ್ಕೆ ಹೀರಿಕಾಯಿನ ಕೊರೆದಿದ್ದೀನಿ ರೀ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಗಿಡದ ನೆಳಿಗೆ ಸ್ವಲ್ಪ ಕೂತಿದ್ದೀನಿ ಬರೀ ಈ ವಿಡಿಯೋದೊಳಗೆ ಯಾವ ಥರ ವಿಡಿಯೋ ಹೋಗ್ತದೆ ಏನು ಶೇರ್ ಮಾಡ್ತೀನಿ ಅಂತೇಳಿ ನೋಡೋಣ ಅಂತ ಭಾಳ ದಿವಸ ಆದಮ್ಯಾಗ ಈ ಥರ ವಿಡಿಯೋನ ಮಾಡಾಕತ್ತೀನಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ನನಗೆ ಭಾಳ ಅವಶ್ಯಕತೆ ಐತಿ ಸೊ ಬರ್ರಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಅಂತ ಸ್ನೇಹಿತರೆ ಭಾಳ ನೆಗಿತ್ತು ನೋಡ್ರಿ ಒಲಿನ ಯೂಸ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ ಸೊ ಇದೆಲ್ಲ ನೀರಾಗಿ ತೊಳೆದಿರ್ತೀನಿ ನೀರು ಬಂದಿನ ಸೊ ಈಗ ಅಡುಗೆ ಮಾಡತ್ತೀವಲ್ರಿ ಹಾಗಾಗಿ ಇದಕ್ಕೆ ನ್ಯಾಮ್ ಆಯ್ತು ನೋಡ್ರಿ ಒಲಿ ಪೂಜೆ ಮಾಡ್ಬೇಕಂತೇಳಿ ಸೊ ಡೈಲಿ ನಾವು ಅಡುಗೆ ಮಾಡತ್ನಾಗ ಹೆಂಗೆ ಗ್ಯಾಸ್ ಒರೆಸಿ ಇವತ್ತಿಗೆ ಕುಕ್ಮ ಹಚ್ಚಿರ್ತೀವಿ ಕೆಲವೊಬ್ರು ಹಚ್ತಾರೆ ಕೆಲವೊಬ್ರು ಹಚ್ಚಂಗಿಲ್ಲ ಸೊ ಕಟ್ಗೆ ಒಲೆಗಂತರೂ ಕಂಪಲ್ಸರಿ ಇವತ್ತಿನಂತರೂ ಕರಿಯಬೇಕು ನೋಡ್ರಿ ಸೊ ಸ್ವಲ್ಪ ತೊಳೆದು ಇದಕ್ಕೀಗ ಇವತ್ತಿ ಹಚ್ಕೊಂತೀನ್ರಿ ಭಾಳ ದಿವ್ಸದ ಮ್ಯಾಗ ಒಲಿ ಮ್ಯಾಗ ರೆಸಿಪಿ ಮಾಡ್ಕೊಳಕತ್ತೀನಿ ರೀ ಫ್ರೆಂಡ್ಸ ಅಡುಗೆ ಏನು ಮಾಮೂಲಿ ಐತಿ ಸ್ಪೆಷಲ್ ಅಂತ ಏನು ಮಾಡಕತ್ತಿಲ್ಲ ಬಟ್ ಕಟ್ಟಿಗೆ ಒಲಿ ಮ್ಯಾಗ ಅಡುಗೆ ಮಾಡಿ ಊಟ ಮಾಡೋದು ಆರೋಗ್ಯಕ್ಕೆ ಭಾಳನೇ ಒಳ್ಳೇದಿರ್ತೈತಿ ಆದಷ್ಟು ಸ್ವಲ್ಪ ಇರೋದನ್ನು ಯೂಸ್ ಮಾಡ್ಕೊಳಮಂತೇಳಿ ಅಷ್ಟೇ ರೀ ನಾವು ಈಗ ನಾಳೆ ನಮ್ಮ ಹೊಸ ಪ್ಲಾಟ್ನೇ ಓದಿವಪ್ಪ ಅಂತಂದ್ರೆ ಈ ಥರ ಅಲ್ಲಿ ಅನುಕೂಲ ಇರುತ್ತಾ ಇಲ್ಲ ಗೊತ್ತಿಲ್ಲ ಸೊ ಹಾಗಾಗಿ ಅಲ್ಲಿ ಮೆಳಿಗ್ಗೆ ಐತೆ ರೀ ಫ್ರೆಂಡ್ಸ ಬಟ್ ಅಂದ್ರೂ ಅಲ್ಲೆಲ್ಲ ಕಮ್ಮೆಂಡಾಗಿ ಸದ್ಯಕ್ಕೆ ನಾವು ಅಲ್ಲಿ ಇರ್ತೀವಲ್ಲ ಅಲ್ಲಿ ಒಬ್ರು ಮಾತಲ್ಲ ಒಬ್ರು ಕತ್ತಿಯಲ್ಲ ಸೊ ಹಾಗಾಗಿ ಈಗ ಮೊದಲ ಒಲಿ ಪೂಜೆ ಮಾಡಿಕೊಂಡೆ ನೋಡ್ರಿ ಒಲಿ ತೊಳ್ಕೊಂಡು ಇವತ್ತಿನ ಹಚ್ಕೊಂಡಿನಿ ಸೊ ಬರ್ರಿ ಸದ್ಯಕ್ಕೆ ಮತ್ತೆ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳ್ತೀಸಿ ನೋಡೋಣ ಒಲಿ ಅಂತರೂ ಈಗ ಪೂಜೆ ಮಾಡಾಯ್ತು ರೀ ಫ್ರೆಂಡ್ಸ ಮಧ್ಯಾಹ್ನ ಟೈಮ್ನಾಗ ಆರಾಮ್ಸೆ ಕೂತ್ಕೊಂಡು ಇಲ್ಲೇ ಊಟ ಮಾಡಿದ್ರಾಯ್ತು ಅಡುಗೆ ಮಾಡ್ಕೊಂಡು ಅಂತೇಳಿ ಯಜಮಾನ್ರಿದ್ರ ಭಾಳ ಗಡಿಬಿಡಿ ಅಂತ ಅನಿಸ್ತೈತಿ ಅವ್ರು ಬರೋ ಟೈಮಿಗೆ ಅದು ಮಾಡಲೇಬೇಕಂತ ಅನಿಸ್ತೈತಿ ಮಗಳು ಸ್ಕೂಲ್ ಇವತ್ತು ರಜೆ ಇರೋದ್ರಿಂದ ಇವತ್ತು ರವಿವಾರ ನೋಡ್ರಿ ರವಿವಾರ ದಿನದಲ್ಲೂ ಆಗೋ ಆಲ್ರೆಡಿ ಒಂದು ವಿಡಿಯೋನ ನಾನು ಎಂಡ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಇವಾಗ ಆರಾಮ್ಸೆ ಇಲ್ಲಿದ್ದಿಲ್ಲೇ ಮಾಡಿ ಊಟ ಮಾಡ್ಕೊಂಡ್ರೆ ಆಯಿತು ಮಗಳದು ಸ್ಕೂಲ್ ರಜೆ ಐತಿ ರವಿವಾರ ಅಂತೇಳಿ ರೆಸಿಪಿನ ಮಾಡ್ಕೊಳಕತ್ತೀನಿ ಇವೆಲ್ಲ ಭಾಳ ಹೈರಾಣಾಗಿ ಕಟ್ಗಿನೆಲ್ಲ ಕಡ್ದು ಒತ್ತಟೆಲ್ಲ ಕೂಡ ಹಾಕಿನ್ರಿ ನಾನು ಮತ್ತು ಇವಾಗ ಹೊಸ ಮನೆಗೆ ಈಗ ಸಡನ್ಲಿ ಎಲ್ಲ ಕೆಲಸ ಆಯಿತು ಇಮಿಡಿಯೇಟ್ಲಿ ನಾವು ವಾಸ್ತುಶಾಂತಿಗೆ ಡೇಟ್ ಫಿಕ್ಸ್ ಮಾಡಿದ್ವಪ್ಪ ಅಂತಂದ್ರೆ ಸೊ ಇವನು ಯೂಸ್ ಮಾಡ್ಲಿಕ್ಕಪ್ಪ ಅಂತಂದ್ರೆ ಇದೇನು ಬಿಡ್ರಿ ಕಿಮ್ಮತ್ತಿಂದ ಅದು 10 ರೂಪಾಯಿದ್ ಇರ್ಲಕ್ಕ 100 ರೂಪಾಯಿದ್ ಇರ್ಲಕ್ಕ 1000 ರೂಪಾಯಿದ್ ಇರ್ಲಕ್ಕ ನಾನು ಹಾಕಿರುವಂಥ ಎಫರ್ಟಿಗೆ ಇವನ್ನ ಹಾಗೆ ಬಿಟ್ಟು ಹೋದ್ರೆ ಭಾಳ ಬೇಜಾರಾಗ್ತದೆ ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ಆಯಿತು ಮತ್ತು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಆರೋಗ್ಯವಾಗಿರುವಂಥದ್ದು ಐತಿ ಸೊ ಹಾಗಾಗಿ ಸ್ವಲ್ಪ ಮೈಕೈ ಮಸಿ ಆಗ್ಬೋದು ಬಟ್ ಒಳ್ಳೆ ಊಟ ಸಿಗುತ್ತಲ್ಲ ಹಂಗಂತೇಳಿ ಈಗ ಕಟ್ಗೆ ತೊಗೊಂಡು ಹಾಕ್ತೀನಿ ನೋಡ್ರಿ ಸದ್ಯಕ್ಕೆ ನಾನು ಕಟ್ಗೆ ತೊಗೊತೀನಿ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಹಾಳೆಗಳದವ ಪ್ಲಾಸ್ಟಿಕ್ ಹಾಳೆ ಹಚ್ಚಿ ಕಟ್ಗೆ ಹಚ್ಚಮ್ಮಂತ ಒಲಿ ಕುಟ್ಟು ಮಾಡಮ್ಮಂತ ಸುಮಾರು ದಿನನೇ ಆಗೈತೆ ನೋಡ್ರಿ ಸದ್ಯಕ್ಕೆ ಸೊ ಒಂದು 4 ಕಟ್ಗೆಗೆ ಆರಾಮ್ಸಿರಿ ಅಡುಗೆ ಆಗ್ತದೆ ನೋಡ್ರಿ ಫ್ರೆಂಡ್ಸ ಬರ್ರಿ ಒಲಿ ಕುಟ್ಟು ಮಾಡೋಣ ಮೊದಲು ಕಟ್ಗೆ ತೊಗೊಂಡೆ ನೋಡ್ರಿ ಇಷ್ಟರ ಮ್ಯಾಗೆ ಅಡುಗೆ ಆಗ್ತದೆ ಜಾಸ್ತಿ ಏನು ಅಡಿಗಿಲ್ಲ ಸೊ ಏನು ಮಾಡ್ತೀನಿ ಅಂತೇಳಿ ಬರ್ರಿ ಈಗ ನೋಡೋಣಂತ ಚಾಲು ಆಯ್ತಾ ಟ್ರೈಪಡಿಗೆ ಹಾಕಿ ವಿಡಿಯೋ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ವಿಚಾರ ಆಗಿರ್ಬೇಕ್ರಿ ಇದು ಯಾವಾಗ ಒಮ್ಮೆ ಕಟ್ ಆಗಿರ್ತೈತಿ ಗೊತ್ತಾಗ್ತಿರಂಗಿಲ್ಲ ಇಲ್ಲ ಒಂದು ಮೆಸೇಜ್ ಬಂದಾಗ ಕಟ್ ಆಗಿರ್ತೈತಿ ಏನೋ ಒಂದೊಂದು ಸರಿ ಈಗ ಹಂಗಾಗಿ ಮತ್ತೆ ಮಾಡಿದ್ದೆಲ್ಲ ವಿಡಿಯೋ ಅರ್ಧಂಬರ್ಧ ಆಗ್ತದ್ರೆ ಮತ್ತೆ ವಿಡಿಯೋ ಹಾಕೋಕೂ ಬರಲ್ಲ ಏನಿಲ್ಲರಿ ಫ್ರೆಂಡ್ಸ ಒಂದ್ ಚರ್ಗಿನ ಕೊಟ್ಬಿಡು ತುಂಬಿ ಗ್ಲಾಸ್ ಬಿಡುತ್ತೆ
ಒಲೆ ಮ್ಯಾಗ ಇದು ಇಟ್ಟಿನ್ರಿ ಫ್ರೆಂಡ್ಸ, ಮಣ್ಣಿನ ಗಡಿಗೆ ಇಟ್ಟಿನಿ. ಸ್ನೇಹ ಸ್ವಲ್ಪ ತಳಕತ್ತ ಮಾಡ್ಬೇಕು ಕ್ಯಾಮರ. ಸ್ವಲ್ಪ ಸ್ವಲ್ಪ ತಳಕ ಒಲಿ ಕಾಣಂಗ. ಮೊಬೈಲ್ ಇಟ್ಕೋ, ಮತ್ತ ಬೀಳುತ್ತದ. ಬಿಡು, ಕಾಣಾಗತ್ತದಲ್ಲ. ಸೊ ಈಗ ಏನಪ್ಪಾ ಅಂತಂದ್ರ ಎಣ್ಣೆ ಹಾಕೊಡತ್ತೀನ್ರಿ. ಇದಕ್ಕ ಪಲ್ಲೆ ಅದ್ರ ಜೊತೆಗೆ ಕಾಂಬಿನೇಷನ್ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿನಿ ಒಲಿ ಮ್ಯಾಗ. ಈಗ ಒಂದ್ ಸ್ಪೂನ್ ಎಣ್ಣೆ ಹಾಕೊಳಕತ್ತೀನ್ರಿ. ಗೊತ್ತಿರುತ್ತ ನಿಮ್ಗ, ಬಟ್ ಸ್ವಲ್ಪ ವಿಡಿಯೋ ಬೇರೆ ತರ ಬರ್ತದ ಅಷ್ಟೇ. ನೋಡಕ್ ನಿಮ್ಗೂ ಖುಷಿ ಆಗ್ತದ. ಬಾಳ ದಿನ ಆಗೈತಿ ಕಟ್ಗಿ ಒಲಿ ಮ್ಯಾಗ ಅಡ್ಗಿನ ರೆಸಿಪಿನ ಶೇರ್ ಮಾಡ್ಕೊಂಡು. ಸೊ ಆಲ್ರೆಡಿ ಕಾದೈತಿ ನೋಡ್ರಿ ಫ್ರೆಂಡ್ಸ, ಗಡಿಗೆ ಕಾದೈತ್ರಿ. ಒಂದ್ಸರಿ ಕಾಯ್ತಪ್ಪ ಅಂತಂದ್ರ ಅದು ಲಗುಟ ಆರಂಗಿಲ್ಲ ನೋಡ್ರಿ ಫ್ರೆಂಡ್ಸ್, ಹಾಟ್ ಬಾಕ್ಸ್ ಇದ್ದಂಗ ಅದು. ಬಿಸಿಲಂತೂ ಮನಗಂಡ ಐತ್ರಿ, ಗಾಳಿನೂ ಐತಿ ಸ್ವಲ್ಪ. ಇವತ್ತಿದ್ರಾಗ ಎಕ್ರಲ್ ಅಣಕತ್ತೀನಿ. ಹಿಂಗ ಆಗತ್ತೈತ್ರಿ ದಿನ ದಿನ, ಓದ್ ಬಿಡು ಗಾಳಿ ಐತ ಅನ್ನೋದು, ಮತ್ತ ಒಳಗ ಅಡ್ಗೆ ಮಾಡಿ ಊಟ ಮಾಡ್ಬಿಡೋದು. ಸೊ ಹಾಗಾಗಿ ಇವತ್ತೇನೇ ಆಗಲ್ಲಕ್ಕ ಅಡ್ಗೆ ಮಾಡ್ಬೇಕಿಲ್ಲಿ ನೀವ ಅಂತ. ಮತ್ತ ವಿಡಿಯೋನು ಆತವ, ಪೆಂಡಿಂಗ್ ವಿಡಿಯೋಗಳು ಅನ್ನತ್ರ ಇದ್ರ ಭಯ ಅಂತೇನು ಅನ್ಸಂಗಿಲ್ರಿ ಫ್ರೆಂಡ್ಸ. ಇವತ್ತಿಂದು ನಾಳೆಗೆ ಹಾಕೋದು, ನಾಳಿದ್ ನಾಡ್ದು ಹಾಕೋದು ಆಗತ್ತಂತ. ಎರಡೆರಡು ವಿಡಿಯೋ ಮೇಂಟೈನ್ ಮಾಡ್ಲಿಕ್ಕೆ ನಮ್ದು ವಿಡಿಯೋ ಕಂಟೆಂಟ್ ಸ್ವಲ್ಪ ಲೋ ಆಗ್ತದ. ಎಣ್ಣೆ ಕಾದೈತಿ, ಈಗ ಉಳ್ಳಾಗಡ್ಡಿ ಹಾಕೊಂಡು ಹಾಕ್ತೀನಿ. ಇವತ್ತ ಬೆಳಿಗ್ಗೆ ಲಗುಟ್ಟೆ ಎದ್ದು ಮಾಡಿ ಸಂಡಿಗೆ ಹಾಕಿದ್ದಿಲ್ರಿ ಫ್ರೆಂಡ್ಸ, ಒಂದು ವಿಡಿಯೋ ಎಡ್ ಮಾಡೀನಿ, ಅದು ಕಾಣಿಸ್ತಿರ್ಬೋದು ನಿಮ್ಗೆ. ಸಂಡಿಗೆ ಆರಕತ್ತಿದ್ದವ್ರಿ ಆಲ್ರೆಡಿ. ಉಳ್ಳಾಗಡ್ಡಿ ಒಂಚೂರು ಫ್ರೈ ಅಲ್ರಿ. ಟೊಮೆಟೊ ನೋಡ್ರಿ ಇಲ್ಲೇ ತಗೊಂಬಂದು ಇಟ್ಕೊಂಡಿನ್ ಬಿಡ್ತಿ ನಾ. ಇವೆಲ್ಲ ಸಾಮಾನು ಒಳಗೆ ತಂದು ಒಳಗಿಂದ ಹೊರಗೆ ತರೋದು ಮತ್ತು ಹೊರಗಿಂದೆಲ್ಲ ಒಯ್ದು ಒಳಗಿಡೋದು ಭಾಳ ಗೋಜೈತ್ರಿ. ಏನು ಮಾಡ್ತಿ, ಗೋಜೈತಂದ್ರೆ ಕಷ್ಟಪಡಬೇಕಲ್ರಿ. ಇದು ನನಗೆ ಯೂಟ್ಯೂಬ್ ಅಂದರೆ ಇದು ನನಗೆ ಒಂದು ಕೆಲಸ ಇದ್ದಂಗೆ. ಈ ಸದ್ಯಕ್ಕೆ ಮಂದಿ 100-200 ರೂಪಾಯಿ ಹಳ್ಳ್ಯಾಗ ಬಿಸಿಲಾಗ ಹೋಗಿ ಎಷ್ಟು ಹೈರಾಣಾಗಿ ಕೆಲಸ ಮಾಡ್ತಾರಲ್ರಿ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರ ಫ್ರೆಂಡ್ಸ. ಸೊ ನಮ್ದು ಅದ್ರಕ್ಕಿಂತ ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು. ಮನೆಯಾಗಿದ್ದಲ್ಲೇ ಯೂಸ್ ಮಾಡಿಕೊಂಡು ಮಾಡಿದ್ರೆ ಈಗ ಹಳ್ಳಿ ವಾತಾವರಣದಾಗ ಹೊಲ ಮನೆ ಅಂತವ್ರಿಗೆ ಕೆಲಸ ಕೇಳಿ ಹೋತಾರ. ನಮ್ಗೆ ಇಲ್ಲಿ ಎಲ್ರಿ ಫ್ರೆಂಡ್ಸ್ ಯಜಮಾನ್ರಿ ಹೋಗಿ ಬಿಡಂಗಿಲ್ಲ. ಸೊ ಇದ್ರಾಗ ಎಕ್ರಲಾಡ್ತೀನಿ ನೋಡ್ರಿ. ಇದು ಒಂದು ಕೆಲಸನೇ ಅಲ್ರಿ ಯೂಟ್ಯೂಬ್ ಮಾಡೋದಂದ್ರೆ, ಇದೇನು ಮತ್ತೇನು ಖಾಲಿ ಅಲ್ಲಲ್ರಿ ಫ್ರೆಂಡ್ಸ. ಇದ್ರಾಗೂ ನಮ್ಗೊಂದು ತುತ್ತ ಅನ್ನ ಉಣ್ಣಕ್ಕೆ ನಮ್ಮ ದೇವ್ರ ಆಶೀರ್ವಾದ ಮಾಡ್ತಾನ, ನಿಮ್ಮ ಆಶೀರ್ವಾದ ಇರ್ತೈತಿ. ಹಂಗಂತೆ ಇದಕ್ಕೂ ನಾವು ಭಾಳ ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ ನೋಡ್ರಿ ಯೂಟ್ಯೂಬ್ ಕೆಲಸಕ್ಕೆ. ಏನಾದರೂ ಬೇರೆ 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 ಟ್ರೈ ಮಾಡ್ತಿರ್ತೀನಿ ನಾ, ಏನು ಖಾಲಿ ಕುಂದಂಗಿಲ್ಲ ನೋಡ್ರಿ. ಉಳ್ಳಾಗಡ್ಡಿ ಟಮಾಟಿ ಒಂಚೂರು ಫ್ರೈ ಆಗಕತ್ತೈತ್ರಿ. ಈಗ ಬಡ ಬಡ ಇದಕ್ಕೆ ಅರ್ಶಿನ ಪುಡಿ ಉಪ್ಪು ಖಾರ ಹಾಕೊಂಡ್ಬಿಡ್ತೀನಿ ರೀ. ಕಟ್ಗೆ ಒಲಿ ಮ್ಯಾಗ ತಡನೇ ಆಗಂಗಿಲ್ಲರಿ ಅಡಿಗೆ, ಗ್ಯಾಸ್ ಮ್ಯಾಗಾರ ಸಣ್ಣದಮ್ಮ ಸಣ್ಣದಮ್ಮ ಮಾಡಿ ಮಾಡ್ತೀವಿ, ಹಂಗಾಗಿ ಲೇಟ್ ಆಗುತ್ತಾ. ಇದ್ರಾಗೇನ್ರಿ ಪಟ ಪಟ ಅಂತ ಆಗುತ್ತೆ ನೋಡ್ರಿ. ಅಡಿಗೆ ಉಪ್ಪು ಹಾಕೊಂಡಿನ್ರಿ, ಮಸಾಲೆ ಖಾರ ಹಾಕೊಂಡಿನಿ, ಜೊತೆಗೆ ಏನೈತಿ ಸ್ವಲ್ಪ ಇದು ಹಾಕೋತೀನ್ರಿ ಉಪ್ಪು. ಅರ್ಶಿನ ಪುಡಿ ಹಾಕೊಂಡಿನಿ, ಮಸಾಲೆ ಖಾರ ಹಾಕೊಂಡಿನಿ, ಸದ್ಯಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ. ಹೀರಿಕಾಯಿ ಪಲ್ಯ ಮಾಡತ್ತೀನಿ ನೋಡ್ರಿ. ಅದೇನು ಲಗುಟ್ ಮೆತ್ತಗಾಗುತ್ತೆ ರೀ, ಎಳೇ ಕೊಳಲದ ಹೀರಿಕಾಯಿ ಜಳ ಒಮ್ಮೆ ಕೈಗೆ ಬಡಿತದ ನೋಡ್ರಿ. ಸ್ವಲ್ಪ ಕುದೇಕತ್ತೈತ್ರಿ ಈ ಸದ್ಯ, ಇದಕ್ಕೆ ಹಾಕೊಂಬಿಡಮ್ರಿ ಮ್ಯಾಗಿಂದ ಇದು ಹೆರಿಚಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಗಳನ್ನೇ ನಾನು ತೋರಿಸಿನ ವಿಡಿಯೋ ಸ್ಟಾರ್ಟಿಂಗನೆ. ಈಗ ಕೈ ಆಡಮ್ರಿ, ಎಲ್ಲಾನು ಉಪ್ಪು ಖಾರ ಒಟ್ಟು ಹಿಡಿಯೋ ಥರ ಕೈ ಆಡಮಂತ. ಜಳ ಒಮ್ಮೆ ಮಾರಿಗೆ ಬೆಳಿತದ ನೋಡ್ರಿ, ಅಷ್ಟು ಬಿಸಿಲೈತಲ್ಲ ಹಂಗಾಗಿ. ಇದೆಲ್ಲ ಒಂದೇ ಇದು ಆದಂಗ ಆಗುತ್ತೆ ನೋಡ್ರಿ, ಅಂದ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿತೈತಿ ನೋಡ್ರಿ. ಅವಾಗ ಇದಕ್ಕೆ ಒಂದ್ ಸ್ವಲ್ಪ ನೀರು ಹಾಕೋಣಂ ರೀ ಸದ್ಯಕ್ಕೆ. ಸ್ನೇಹ ಸ್ವಲ್ಪ ಶೇಂಗಾ ಪುಡಿ ತಗೊಂಬಾರವ, ಶೇಂಗಾದ ಪುಡಿ
ಸೊ ಇದು ಏನೈತ್ರಿ, ಒಂದ್ ಸ್ವಲ್ಪ ನೀರ್ ಹಾಕಿವಲ್ಲ ಅದು ಕುದಿಲ್ರಿ, ಕುದ್ದ ಮ್ಯಾಗ ಶಂಗದ ಪುಡಿ ಹಾಕೋಮಂತ ಮಮ್ಮಮ್ಮ. ಈಗ ಏನೈತಿ ಇದ್ರ ಮ್ಯಾಗ ಮುಚ್ಚಿ ಬಿಡಮ್ರಿ, ಇದು ತಾನ ಕುದೀತೈತಿ ಒಂದ್ ಸ್ವಲ್ಪ. ಬಾಜಿ ಮಾಡಕಟ್ರಿ ಹ್ಞೂನಪ್ಪ ಉಣ್ತೇವಲ್ಲ ಬಾಜಿ ಹೀರೆಕಾಯಿ ದೊಡ್ಕೆ ಉಣ್ತೇವಲ್ಲ ಬಾಳ ಇಷ್ಟ ಇಲ್ಲ ಹ್ಞೂನಪ್ಪ ಅದಕ್ಕ ಮಾಡಕತ್ತಿ ನಾನು. ಈಗ ರೊಟ್ಟಿ ಮಾಡ್ಬೇಕು ನೋಡ್ರಿ, ಈಗ ಕುದಿಲಿ ಅದು ಕುದಿಯುವಂಥ ಗ್ಯಾಪ್ನೊಳಗ ನನ್ನ ಮಗಳು ಅಂತ ಅಂದ್ಕೊಡ್ತಾಳ್ರಿ, ಅದೊಂದು ಚಲೋ ಆಯಿತು. ಅದಕ್ಕೆ ಮತ್ತೆ ಈಗ ಹೊರಗೆ ಮಾಡತ್ತೀನಿ, ಏನಾದರೂ ಕಮ್ಮಿ ಹೆಚ್ಚು ಬಿತ್ತಂದ್ರೆ ಗೊತ್ತಲ್ಲಾರ್ದ ಒಂದು ಕಮ್ಮಿ ತೊಗೊಂಬಂದಿದ್ನಿ ಅಂದ್ರೆ ಒಳಗಿದ್ದು ತಂದು ಕೊಡ್ತಾಳ. ಕರಿ ಟೈಮ್ದಾಗ ಒಬ್ಬಕಿನೇ ಭಾಳ ಎಕ್ರಲಾಡ್ತೀನಿ ರೀ ಅದಕ್ಕಂತೇಳಿ. ಸೊ ಈಗ ಅದು ಕುದಿಲಿ, ಅದು ಕುದಿ ಗ್ಯಾಪ್ನಾಗ ರೊಟ್ಟಿ ಮಾಡ್ಕೋಬೇಕು ನೋಡ್ರಿ. ರೊಟ್ಟಿಗೆಲ್ಲ ಸಜ್ಜು ತೊಗೊಂಬರ್ತೀನಿ, ನನ್ನ ಬಲ್ಯಾಕ ರೊಟ್ಟಿ ಮಾಡೋ ಬಂಡಿಲ್ಲ, ಆದ್ರೂ ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ನೀವು ನೋಡಾಕತ್ರಿ. ಸೊ ಅದು ಕುದಿಲಿ, ನಾ ಫಟ್ ಅಂತ ಹೋಗಿ ಫಟ್ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ಈಗ ಜೋಳದ ಹಿಟ್ಟು ತಗೊಂಬಂದಿನಿ ರೀ, ಹಂಗನೆ ಒಂದು ಪುಟ್ಟಿನ ತಗೊಂಬಂದಿನಿ. ಜಡ್ಡಿ ಹರ್ದೈತ್ರಿ, ಒಂದು ಹೊಸ ತರಬೇಕು, ಕೈಗೆ ಚುಚ್ಚಕತ್ತದ ಯಾವಾಗ ಅಷ್ಟೇ ಗೊತ್ತಿಲ್ಲ. ಈಗಿನ ಪುಡ್ತೇಕ ಮಾಡತ್ತೀನಿ ರೀ ರೊಟ್ಟಿ, ಬಿಸಿ ಬಿಸಿ ಎಷ್ಟು ಬೇಕಲ್ಲ. ಚಪಾತಿ ಕರ್ಕಿ ಯವ್ವ ಇಂಥ ಬಿಸಿಲಾಗೇನು ಚಪಾತಿ ಉಂಚಿ, ಯಾವಾಗಾರ ಒಂದು ರೊಟ್ಟಿ ಉಣ್ಬೇಕು. ರೊಟ್ಟಿ ಅಂದ್ರೆ ಮೂಗು ಮುರಿತಾಳ್ರಿ ಸ್ನೇಹ. ಈಗ ನೋಡ್ರಿ ಊಟ ಮಾಡೋ ಕೂಡ್ತೇಕ ಒಂದು ನಾಲ್ಕು ರೊಟ್ಟಿ ಹಿಟ್ಟನ್ನು ಸೋಸ್ಕೊಳಕತ್ತಿ ನೋಡ್ರಿ, ಸದ್ಯಕ್ಕೆ ಸೋಸಿ ಇಡಮಂತ್ರಿ. ಪಲ್ಯ ಕುದಿಯಕತ್ತದ್ರಿ ಫ್ರೆಂಡ್ಸ, ಸೋಸಿ ಮ್ಯಾ ಮುಚ್ಚಿಡಮ್ರಿ. ಓಕೆ ರೀ, ಪಲ್ಲೆ ಏನಾಗೈತಿ ನೋಡೋಣ ಬರ್ರಿ. ಸದ್ಯಕ್ಕೆ ನೋಡ್ರಿ ಮ್ಯಾಗಿನ ಟೋಪನ ತೆಗಿಯಮಂತ ಮಸ್ತಾಗಿ ಕುದಿಯಕತ್ತೈತಿ ನೋಡ್ರಿ ಫ್ರೆಂಡ್ಸ್. ಪಲ್ಲೆ ಈಗ ಕೈಗೇನ ಶಿಬ್ರು ಗಿಬ್ರು ಏನ ಚುಚ್ಕೊಂಡು ನೋಡ್ರಿ, ನಾನು ಸುಮ್ ಕುಂದ್ರಂಗಿಲ್ಲ, ಏನರ ಏನರ ಒಂದು ಮಾಡ್ಕೊತ ಇರ್ತೀನಿ. ಪಲ್ಲೆ ಈಗ ಕುದಿಯಕತ್ತೈತಿ ನೋಡ್ರಿ, ಇನ್ನೂ ಸ್ವಲ್ಪ ಕುದಿಲಿ ಹಣ್ಣು ಬೀಳಂಗೆ ಕುದ್ರೆ ಟೇಸ್ಟ್ ಆಗುತ್ತೆ ರೀ, ಅದು ಮೆತ್ತಗಾಗುತ್ತೆ ಬಿಡ್ರಿ ಅದು ಎಳಿ ಕೊಳಲಿದ್ದವು. ಊಟ ಮಾಡಕ್ಕೆ ಬಾ ಗರಂ ಗರಂ. ಲಕ್ಷ್ಮೀ ಬಾಯಿ ಒಗ್ಯಾಣ ತೊಗೊಂಡು ಬಂದಾಡ್ರಿ ಒಗ್ಯಾಕೀಗ, ನಮ್ದಿಲ್ಲ ರೆಸಿಪಿ ನಡ್ದೈತಿ. ಇನ್ನೊಂದು ಸ್ವಲ್ಪ ಕುದಿಲ್ರಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಈ ಸದ್ಯಕ್ಕೆ ಇದನ್ನು ಓಪನ್ ಮಾಡ್ತೀನಿ, ಕಳ ಕಳ ಕುದಿಯಕತ್ತೈತ್ರಿ. ಇದಕ್ಕೇನೈತಿ ಈಗ ಶೇಂಗದ ಪುಡಿ ಹಾಕ್ತೀನಿ ನೋಡ್ರಿ, ಶೇಂಗದ ಪುಡಿ ಹಾಕಿ ಒಂಚೂರು ಮಿಕ್ಸ್ ಮಾಡ್ಕೊಳಮಂತ ಪಲ್ಯಕ್ಕೆ. ಮಸ್ತ್ ಕೊತ್ತ 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 ಕುದಿಯಕತ್ತೈತಿ ನೋಡ್ರಿ ಪಲ್ಲೆ. ಇದಕ್ಕಿನ್ನ ಒಂಚೂರು ಒಂದು ನಿಮಿಷ ಬಿಟ್ಬಿಡಮ್ರಿ ಇದು ಕುದಿಲ್ ಅಂತೇಳಿ. ಇಲ್ಲಿ ನೋಡ್ರಿ ಸ್ನೇಹ ಒಳಗೆ ಸ್ವಲ್ಪ ನೀರು ತೊಗೊಬಂದಾಳ್ರಿ, ಹಿಂಗೆ ಎಟ್ಟಿ ನೀರು ಅರ್ಬಿನೂ ಕೂಡ ಹಾಕೊ ಬಂದಿದ್ದಾಳೆ, ರೊಟ್ಟಿಗೆ ಹಚ್ಚಕ್ಕೆ ಬೇಕಲ್ರಿ ಮತ್ತೆ ಹಂಗಂತೇಳಿ. ನನ್ನ ಮಗ ನೋಡ್ರಿ ಸ್ಟ್ಯಾಂಡ್ ತೊಗೊಂಬಾ ಅನ್ನ ತಂದ್ಕೊಟ್ಟ, ಭಾಳ ನನ್ನ ಮಕ್ಕಳದ ಇದ್ರಾಗ ಸಪೋರ್ಟ್ ಭಾಳ್ರಿ. ಸದ್ಯದೈತ್ಲ ಪಲ್ಯ ಮಾಡಿದ್ದ ಬೊಗಣಿನ ನೋಡ್ರಿ, ಎಷ್ಟು ಮಸ್ತಾಗಿ ಕುದ್ದೈತಿ ಎಣ್ಣೆಣ್ಣೆ ಮ್ಯಾಗ ಬಿಟ್ಟೈತಿ. ಕೈಯ ಕೊಳ್ಳಿ ಚೆನ್ನಾಗೈತಿ ನೋಡ್ರಿ ಪಲ್ಯ, ಪಿಲ್ಲ ಕೈಯಾಗ ಬೇಕಂತ ಇಡಿ ಕಣ್ಣಾಗ ಹೋಗಿ ಬರಕತ್ತದಲ್ಲ. ಮಮ್ಮಿ ಈ ಮೊಬೈಲ್ ಕವರ್ ತೆ ಪುಡ್ಚ ಕವರ್ ತೆ ಗರಂ ಹೋಯ್ಲ ಊದೆ ಕೊಟ್ಟಿ ನೋಡ್ರಿ ಎಷ್ಟು ಮಸ್ತ್ ಆಗೈತ್ಲ ಎಣ್ಣೆ ವ್ಯಾತಿಲ್ಲ ಇದಲ್ಲ ಮುಚ್ಚಿಗೆ ಸಿಗದನ ತೆಗೆದು ಬಿಡ್ತೀನಿ ರೀ, ಇರ್ತೀನಿ ತಳಗಿಟ್ರೆ ಮಸಿ ಆಗುತ್ತೆ ಅಂತೇಳಿ ಇದು ಮಾಡಕ್ ಹೋಗ್ಲಿಲ್ಲ. ಈಗ ಮ್ಯಾಗ ಹಂಚಿಡಮ್ ಹಂಚಿಟ್ಟು ಏನು ಮಾಡ್ತೀನಪ್ಪ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಜಿಗಿ ಹಾಕೊಳಕ ನೀರು ಹಾಕೋತೀನಿ ರೀ. ನೀರು ಸದ್ಯಕ್ಕೆ ಕಾಯಿಲಿ ರೀ, ಇವು ಕಾಲು ಸುಡ್ತಾವು ಅಲ್ಲಿಂದ ನೆಳ್ಳಿ ನೆಳ್ಳಿ ಇದ್ರ ಹೊಟ್ಟಿ ಬಿಡಕ್ಕೆ ನೋಡ್ರಿ ಇದು ಓನರ್ ಅಂಟಿ ಕೊಟ್ಟಿದ್ದೆ ಯಾವಾಗೋ ಒಮ್ಮೆ, ಒಂದ್ಸರಿ ಏನೋ ಮಾಡಿದ್ದೀನಿ
ಇದನ್ನ ಈಗ ಸೈಡಿಗೆ ತಗೊಂಬಂದಿ ನಿದ್ರೆ ಮ್ಯಾಗ ಮಾಡ್ತೀನಿ ಸದ್ಯಕ್ಕೆ. ಹಿಟ್ಟು ಕಲಸೋಣಕ್ ನೋಡ್ರಿ, ಇದೈತೆ ನೋಡ್ರಿ ಫ್ರೆಂಡ್ಸ್, ಇದೇ ಬುಟ್ಟಲ್ಲಿ ಹಿಟ್ಟು ಕಲ್ಸ್ಕೊತೀನಿ ನಾನೀಗ. ನಡ್ಬಾರ್ಕ ಈ ಥರ ಒಂದು ಓಲ್ ಮಾಡ್ಕೊತೀನಿ ಬುಟ್ಟಕ್ಕ. ಇದು ನೋಡಲಿ ಬಿಡಿಯಪ್ಪ, ಇದು ಹತ್ತಂಗಿಲ್ಲ ಈಗ. ಟಮಾಟೋ ಅಂತ ಹೇಳ್ತೀನಿ, ಅದಕ್ಕೆ ನಿಮ್ಮನ್ನ ತಳ ಪಾರ್ಕಿಂಗ್ ದಾಗ ಕಳಿಸ್ತೀನಿ ನಾನು. ಪಾರ್ಕಿಂಗ್ದಾಗ ಮತ್ತೆ ಅಲ್ಲಿ ಓಪನ್ ಮಾಡ್ಬರ್ತೀರಿ ಕಿರಿಕಿರಿ ಚೀರದು ಹರಡದು ಅದಿಲ್ಲ, ಮಂದಿಗೆ ಡಿಸ್ಟರ್ಬ್ ಮಾಡ್ಬಾರ್ದು. ಬೀಳ್ತಿದ್ದು ಬೀಳ್ತಿದ್ದು ಚಾಕು ಟಮಾಟಿ ಪುಟ್ಟಿ ಒಯ್ದು ಬಿಡಿಯಪ್ಪ. ನಮ್ಮ ಅಪ್ಪ ಶಾಣೆ ನೋಡ್ರಿ, ಭಾಳ ಕುಂಡಿಗೆ ಹವಾ ಹಾಕ್ಬೇಕ್ರಿ ಅವನಿಗೆ ಅಂದ್ರೆ ಉಬ್ಬತಾನ ಅವಾಗ. ಓಕೆ ರೀ, ನೀರು ಕಾಯ್ಲಿ, ಇಲ್ಲಿ ನೀರು ಕುದಿಯಕತ್ತ ನೋಡ್ರಿ ಈಗ ಮಸ್ತಾಗಿ ಕಾಣಕತ್ತದ. ಮಶಿ ಅರಿಬಿ ಇವ್ವ ಮಾಡಿದ್ರ ಕೈ ಮ್ಯಾಗ ನೀರು. ಇದು ನೋಡ್ರಿ ಕುದಿಯಕ ಜಿಗಿ ಹಾಕೊಂತೀವಿ ನೋಡ್ರಿ ಸರ್. ಮೊದಲೆಲ್ಲ ಒಲಿ ಮ್ಯಾ ಮಾಡೀವಿ, ಕಟ್ಟಿಗೆ ಒಲಿ ಮ್ಯಾ ನಾವು ಸಣ್ಣವ್ರು ಇದ್ದಾಗ. ಈಗೂ ನಾವು ಒಲಿ ಮ್ಯಾಗಿನ ಅಡುಗೆನೇ ಇಷ್ಟಪಡ್ತೀನಿ, ಒಲಿ ಮ್ಯಾಗನೇ ಅಡುಗೆ ಮಾಡ್ತೀನಿ. ತವ್ರ ಮನೆ ಹೋದ ನೀವು ನೋಡ್ತಿರ್ತೀರಿ, ಕೆಲವರು ಒಲಿ ಮ್ಯಾಗ ಅಡುಗೆ ಮಾಡಿ ಊಟ ಮಾಡಿದ್ರೆ ಅಸಹ್ಯ ಅಂತ ಅನ್ಕೋತಾರ್ರಿ ಫ್ರೆಂಡ್ಸ್. ಅದ್ರಾಗ ಏನೈತೆ ರೀ, ಒಲಿ ಮ್ಯಾಗ ಅಡುಗೆ ಮಾಡಿ ಊಟ ಮಾಡೋಕ್ಕೇನು ಅದ್ರಾಗ ಏನು ಅಸಹ್ಯ ಐತಿ? ಕೆಲವರು ಎಮ್ಮಿ ಹೆಂಡಿ ಬಳದಿರ್ತಾರ, ಬಟ್ ನೋಡಿರ್ತೀವಿ ನಾವು ಈ ಕೆಲವರೆಲ್ಲ ಭಾಳ ಸುಧಾರಣೆ ಆಗಿರ್ತಾರೆ. ಆಗ್ಬೇಕಿಲ್ಲ ನಿಮ್ಗೆ ಅದು ತಪ್ಪಂತ ಹೇಳಂಗಿಲ್ಲ, ಆದ್ರೆ ಎಮ್ಮಿ ಹೆಂಡಿ ಎಲ್ಲ ಬೆಳೆದಿರ್ತಾರ ಎಲ್ಲ ಮಾಡಿರ್ತಾರ ಅಂದ್ರೂ ಸ್ವಲ್ಪ ನೀ ಇಲ್ಲಿ ಬಿಸಿಲಾಗ ಯಾಕೆ ನಿಂದಿರ್ತಿದ್ದಿ ಈ ಕಡೆ ನಳ್ಳಿಪ್ಪ? ನನಗೇನು ಬರಲ್ಲ, ನಂಗೇನು ಗೊತ್ತೇ ಇಲ್ಲ, ನಾ ಏನು ಮಾಡೇ ಇಲ್ಲ ಅಂತಾರ. ನನ್ನ ಕಣ್ಣು ಕಂಡಂಗ ನೋಡಿ ನಾನು, ಬಟ್ ಇವಾಗೆಲ್ಲ ಎಲ್ಲರು ಏನು ಅದ್ರಾಗ ಏನೈತೆ ಹೇಳ್ರಿ ಕಮ್ಮಿ ಪನ್ನ, ನೀವು ನಂಗೆ ಕಮೆಂಟ್ ಮಾಡ್ರಿ ಖಂಡಿತವಾಗ್ಲೂ. ನಾವು ಕಷ್ಟ ಪಟ್ಟಿರೋದನ್ನ ಹೇಳ್ಕೊಳೋದ್ರೊಳಗ ಮತ್ತೆ ನಾವು ಮಾಡಿರೋ ಕೆಲಸದ ಹೇಳ್ಕೊಳೋದ್ರೊಳಗ ಏನು ಅದ್ರೊಳಗ ನಾಚಿಕೆ ಅಬ್ಬರು ಹೋಗುತ್ತೆ ನೋಡ್ರಿ. ನನಗೆ ಆ ಥರ ಏನಿಲ್ಲ ಫ್ರೆಂಡ್ಸ್. ಎಂತಿಂತವ್ರೆ ಸೆಲೆಬ್ರಿಟಿಗಳೇ ತಾವು ನಡೆದು ಬಂದ ಹಾದಿ ತಮ್ಮ ಕಷ್ಟಗಳನ್ನ ಹೇಳ್ಕೊತಾರ ಹೌದಿಲ್ರಿ? ತಂಬೆ ಪನ್ನಿದೆ ಇದಕ್ಕೀಗ ಸ್ವಲ್ಪ ಇತ್ತು ಬಡ ಬಡ ತಂಬೆ ಪನ್ನಿದೆ ನಾಲ್ಕೊಳೋದ್ರೊಳಗ ಅದು ಕಾಯ್ತೈತೆ ಕಾಯ್ತೈತೆ ಹಂಚು ಹಂಚು ಮಸ್ತಾಗ ಕಾಯಿಲ್ರಿ ಫ್ರೆಂಡ್ಸ್. ಗಾಳಿ ಐತೆ ನೋಡ್ರಿ, ಅರ್ಧ ಮರ್ಧ ಕಾಯ್ದ್ರೆ ರೊಟ್ಟಿ ಬೇಸ್ಟ್ ಬರಂಗಿಲ್ರಿ. ಅದಕ್ಕೆ ಅಂತೇಳಿ ಯಪ್ಪ ಒಂದಿಷ್ಟು ನೀರು ಕುಡ್ಪಿಲ್ಲ ನಮ್ಮ ಅಪ್ಪಲ್ಲ ಶಾಣೆ ಕೊಡಿಯಪ್ಪ ನೀರು. ಏನ್ ಬೇಕು ನಿನಗ? ಹಿಟ್ಟು ಬೇಕಾ? ಹಿಟ್ಟು ಕೊಡ್ತೀನಿ, ಮೊದಲು ರೊಟ್ಟಿ ನೀರು ಕುಡ್ಬಾ ಚಿಕ್ಕದಾಗ ಹೊತ್ತಕ್ಕ ನೈ ಪಿಲೆ ಸ್ವಲ್ಪ ಒಣ ಇಟ್ಟು ಹಾಕೋತೀನಿ ರೀ. ಇದು ಸ್ವಲ್ಪ ನೀರು ಜಾಸ್ತಿ ಅದು ಒಣ ಇಟ್ಟು ಹಾಕೋಣ, ಸ್ವಲ್ಪ ಗಟ್ಟಿ ಮಾಡ್ಕೊಳಂಬ ಸ್ವಲ್ಪ ಸ್ವಲ್ಪ ಹಾಕೋಣ ಭಾಳ ಬೇಡ ಚಾಣಿದೆ. ಓಕೆ ಇದು ಎಲ್ಲ ಮತ್ತೆ ಹಿಟ್ಟು ನಾದ್ಕೊಂಡು ಸಿಗ್ತೀನಿ.